ಮೊದಲೇದಾಗಿ ಎಲ್ರಿಗೂ ನಮಸ್ಕಾರ ಎಲ್ಲ ಅಪ್ಪು ಸರ್ ಅಭಿಮಾನಿಗಳಿಗೆ ದೊಡ್ಡ ನಮಸ್ಕಾರ ಅಶ್ವಿನಿ ಅಕ್ಕ ಅವರು ಫೋನ್ ಮಾಡಿ ನನ್ನನ್ನು ಕರೆದ್ರು ಒಂದೇ ಮಾತು ಅಶ್ವಿನಿ ಅಕ್ಕ ಅವ್ರಿಗೆ ಹೇಳಿದೆ ನಾನು ಅಕ್ಕ ಇದು ಪ್ರತಿಯೊಬ್ಬ ಕನ್ನಡಿಗರ ಒಂದು ಕರ್ತವ್ಯ ನೀವು ಕರಿಬೇಕಾಗಿಲ್ಲ ನೀವು ಕರೆದಿಲ್ಲ ಅಂದರೂ ನಾನು ಬರ್ತಾಯಿದ್ದೆ ಒಂದು ಕಾರ್ಯಕ್ರಮಕ್ಕೆ ಅಂತ ಅಕ್ಕನಿಗೆ ಹೇಳಿದೆ ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಆ್ಯಂಡ್ ಅವರು ಕೂತಿದ್ದಾರೆ ಅವರು ಇದ್ದಾರೆ ಅವ್ರ ಮಗ ಗುರು ಅವರು ಬಂದು ಮನೆಗೆ ಬಂದು ಕರೆದ್ರು ಥ್ಯಾಂಕ್ ಯು ಸೋ ಮಚ್ ಗುರು ಅವರೇ ಥ್ಯಾಂಕ್ ಯು ಸೋ ಮಚ್ ದಾನ ಧರ್ಮ ಅನ್ನೋದು ಅಪ್ಪು ಸರ್ ಏನು ಮಾಡ್ಕೊಂಬಂದರು ಒಂದು ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಅರ್ತ್ಕೋಬೇಕಾಗಿರೋದೇನೆಂದರೆ ಈ ಕೈಯಲ್ಲಿ ಕೊಟ್ಟಿದ್ದನ್ನ ಇನ್ನೊಂದು ಕೈಗೆ ಗೊತ್ತಾಗಬಾರ್ದು ಅಂತಾರೆ ಆ ರೀತಿ ನಡ್ಕೊಂಡು ಬಂದಂಥ ದೇವತಾ ಮನುಷ್ಯ ಅಂತಲೇ ಕರೀಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಅಪ್ಪು ಸರ್ನ ಅಪ್ಪು ಸರ್ ಎಲ್ಲೂ ಹೋಗಿಲ್ಲ ನಮ್ಮ ಜೊತೇನಲ್ಲಿದ್ದಾರೆ ಪ್ರತಿನಿತ್ಯ ಎಲ್ಲಾದರೂ ಒಂದು ಕಡೆ ಯಾವುದಾದ್ರೂ ಒಂದು ಹಳ್ಳಿಗಳಲ್ಲಿ ಓಡಾಡಬೇಕಾದ್ರೆ ಪ್ರತಿ ಮನೆಯಲ್ಲೂ ಅವರು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇವತ್ತು ಜನ ಅಪ್ಪು ಸರ್ ಸಂಪಾದನೆ ಮಾಡಿರುವಂಥ ಆಸ್ತಿ ಇಲ್ಲೇನು ತಾವು ಇಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದೀರಿ ಇಡೀ ರಾಜ್ಯದ ಜನ ಇಡೀ ದೇಶದ ಜನ ಕಂಡಾಡೋವಂಥ ಒಂದು ಮನುಷ್ಯ ಅಪ್ಪು ಸರ್ ನಾವು ಒಂದು ಮಾತು ನನ್ನ ಮಗ ಇನ್ನೂ ಇವಾಗ ಒಂದು ವರ್ಷ ಆಗಿದೆ ನನ್ನ ಮಗ ಬಾನದಾರಿಯಲ್ಲಿ ಸಾಂಗು ಕೇಳದೆ ಊಟನೇ ಮಾಡಲ್ಲ ಅಪ್ಪು ಸರ್ ಅಪ್ಪು ಸರ್ ಬಂದರೆ ಏನೋ ಒಂದು ಖುಷಿ ನನ್ನ ಮಗ ನನ್ನ ಮಗನಿಗೆ ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಒಂದು ವೇದಿಕೆ ಮೇಲೆ ಎಲ್ಲ ತುಂಬ ಜನ ಗಣ್ಯರಿದ್ದೀರಿ ಈ ವೇದಿಕೆ ಮೇಲೆ ಈ ವೇದಿಕೆಗೆ ನನಗೂ ಕೂಡ ಬರುವಂತ ಒಂದು ಆಹ್ವಾನ ಕೊಟ್ಟಿದ್ದಕ್ಕೆ ನಿಜವಲ್ಲೂ ತುಂಬ ತುಂಬ ಧನ್ಯವಾದಗಳು ಅಕ್ಕ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಯು ನಮಸ್ತೆ ಥ್ಯಾಂಕ್ ಯು ನಿಖಿಲ್ ಸರ್ ಥ್ಯಾಂಕ್ ಯು ಸಾಯಿ ಕುಮಾರ್ ಸರ್ ಇನ್ ಸ್ವಲ್ಪ ಹೊತ್ತಿನಲ್ಲೇ ನಾನು ಆಗ್ಲೇ ಹೇಳಿದ ಹಾಗೆ